ಗೌಡ. ಇವರ ಅಧ್ಯಕ್ಷತ್ವದಲ್ಲಿ ನಡೆಯುತ್ತಿರುವಂತಹ ಸಂಗೀತ ಸಂಗಮ ಟ್ರಸ್ಟ್ನ ಅಡಿಯಲ್ಲಿ ಹಮ್ಮಿಕೊಂಡಂತಹ ಸುಂದರ ಕಾರ್ಯಕ್ರಮ ಮಧುರ ದಾನಾಲಾಪ ಸಭೆ. ಈ ಸಂಭ್ರಮಾಚರಣೆಯಲ್ಲಿ ಸಕ್ರಿಯವಾಗಿ ಸತ್ಪಾತ್ರ ವಹಿಸಿದ ಸಕಲ ಸಹೃದಯರಿಗೂ ಸಪ್ರೇಮ ಸ್ವಾಗತ, ಸುಸ್ವಾಗತ. ಭಗವತ್ ಸಾಕ್ಷಾತ್ಕಾರ, ಭಗವತ್ ಸಾಕ್ಷಾತ್ಕಾರದ ಸಾಧನೆಯ ಮಾರ್ಗ ಪ್ರಾರ್ಥನೆ. ಪ್ರಾರ್ಥನೆಯಲ್ಲಿ ಅಗ್ರಸ್ಥಾನ ಗಣಸ್ತುತಿಗೆ. ಇದೀಗ ಗಣೇಶನ ಸ್ತುತಿಯನ್ನ ಸಾದರಪಡಿಸಲಿದ್ದಾರೆ ವರ್ಷಾಶಾಸ್ತ್ರಿ. ಈ ಗೀತೆಯ ರಚನೆ ಹಾಗೂ ಸಂಗೀತ ಸಂಯೋಜನೆ ಇಂಚರ ಪ್ರವೀಣ್ ಕುಮಾರ್ ಅವರದು.
ಬದಲಿಸಿ ಪರಿವರ್ತಿಸಬಲ್ಲವು. ಇಂತಹ ಭಾವಗೀತೆಗಳು ಮನದಾಳಕ್ಕೆ ಹೊಕ್ಕು ಸಂತಸದ ಚಿಲುಮೆ ಉಕ್ಕಿಸುವಷ್ಟು ಶಕ್ತಿಶಾಲಿಗಳಾಗಿರುತ್ತವೆ. ಎಂ ಎಸ್ ಲಕ್ಷ್ಮೀನಾರಾಯಣ ಭಟ್ಟರು ರಚಿಸಿರುವಂತಹ, ಎಂ ಎಸ್ ಗಿರಿಧರರು ಸಂಗೀತ ಸಂಯೋಜಿಸಿರುವಂತಹ ಇದೊಂದು ಬಿದಿರಿನ ಕೊಳಲು ಗೀತೆಗೆ ಧನ್ಯವಾಗಿದ್ದಾರೆ ಮೈತ್ರಿ ಭಟ್. ನಮ್ಮೆಲ್ಲರ ಚಪ್ಪಾಳೆಯ ಸ್ವಾಗತ ಮೈತ್ರಿ ಭಟ್ಗೆ. ಸ್ಥಾನವನ್ನ ತಂದುಕೊಟ್ಟ ಮಹಾನ್ ವ್ಯಕ್ತಿ ಕುವೆಂಪು ಅವರು ತುಂಬು ಜೀವನವನ್ನ ನಡೆಸಿ ಕೀರ್ತಿ
ಶಿಖರವನ್ನೇರಿದ ಈ ಮಹಾ ಚೈತನ್ಯಶಾಲಿ ರಾಷ್ಟ್ರಕವಿಯ ಒಂದು ಗೀತೆ ಎಲ್ಲಿರುವುದು ನಾವು ಸೇರುವ ಊರು. ಈ ಗೀತೆಗೆ ಧನ್ಯಾಗಲಿದ್ದಾರೆ ನೈಜ ನಿರೂಪಕರು ಕಲಾದಿಗಳ ಶ್ರೀನಿವಾಸ್ ಅವರು. ನಮ್ಮೆಲ್ಲರ ಚಪ್ಪಾಳಿಯ ಸ್ವಾಗತ ಶ್ರೀಮಂತ ಕಲಾದಿಗಳ ಶ್ರೀನಿವಾಸ್ ಅವರಿಗೆ. ಕಾರ್ಯಕ್ರಮಕ್ಕೆ ಅಂದ್ರೆ ರೆಕಾರ್ಡಿಂಗ್ ಇರೋದ್ರಿಂದ ಇಲ್ಲಿಂದ ಬೇಗ ಹೊರಡಬೇಕಾಗಿರೋದ್ರಿಂದ ಇವಾಗ್ಲೇ ಹಾಡ್ಬಿಟ್ಟು ಹೊರತಾ ಇದ್ದೀನಿ. ಹುಷಾರು ಇಲ್ಲ, ಗಂಟ್ಲು ಸರಿ ಇಲ್ಲ, ಹೇಗಿದೆಯೋ ದಯವಿಟ್ಟು ಕೇಳಿ. ಎಲ್ಲಿರುವುದು ಸೇರುವವು
ಲಕ್ಷ್ಮೀಜಿ ನನ್ನ ಧನ್ಯವಾದಗಳನ್ನ ಅರ್ಪಿಸ್ಬೇಕು. ಬಹುಶಃ ಈ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಒಂದು ಹೆಣ್ಣು ಮಗು ನಿಂತ್ಕೊಂಡು ಈ ಸಲ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ ನಿಜವಾಗ್ಲೂ ಅದು ಸುಲಭದ ಮಾತಲ್ಲ. ಇಷ್ಟು ಜನ ಕಾರ್ಯಕ್ರಮ 5 ಗಂಟೆಗೆ ಶುರುವಾಗಿದೆ, ಸರಿಯಾದ ಸಮಯಕ್ಕೆ ಇಷ್ಟು ಜನ ಬಂದು ಲಕ್ಷ್ಮೀ ಕಲಾದೇವರ ಶ್ರೀನಿವಾಸ ಅವರಿಗೆ ಶ್ರೀಮತಿ ಲಕ್ಷ್ಮೀ ಆರ್ ಗೌಡ ಅವರು ಗೌರವ ಬಡವನಾದರೇನು ಪ್ರಿಯೇ ಬಡವನಾದರೇನು ಪ್ರಿಯೇ ಕೈ ಕೊಟ್ಟು ತಿಳಿಸುವೆ.
ಸತ್ಯ. ಇನ್ನು ತಾಯಿಯ ಕುರಿತು ಗೀತೆಯನ್ನೆಲ್ಲ ಸಾಧನಪಡಿಸಲಿದ್ದಾರೆ ಸ್ವಾತಿ ಎಂ. ನಮ್ಮೆಲ್ಲರ ಚಪ್ಪಾಳೆಯ ಸ್ವಾಗತ ಕುಮಾರಿ ಸ್ವಾತಿ ಎಂದು ಈಗ ಕೇಳೋಣ. ಅಮ್ಮ ನಿನ್ನ ಎದೆಯಾಳದಲ್ಲಿ ಕಾಲಕ್ಕೆ ಸಿಕ್ಕ ಮೀನು.